என் காஞ்சி சர்டிபிகே நீ போலீஸ்ர்கா ஆல்ரெடி அத்தனை மஞ்சள் சாப்பாடு பெற்றிருக்கின்றார் ஜமீர் அகமது கான்க்கு சியாசத்தான் சமர்ப்பணி ஜமீர் அகமது கான்க்கு பச்சா சமர்ப்பி புஜா ஹெய்தே میں کسی تو بات تک ایک تکلیف دے کروں گا اسے تو بڑی بات کر کے میں آج اللہ کے بعد تمہاری محنت کی بھیکا سے نہیں روسا تمہاری وجہ سے میں آیا تو تمہارے ساتھ میں کیسا یہ کر سکتا ہوں آج اللہ کے بعد تمہیں لوگوں ووٹ نہ دیکھو مجھے محنت کر کو مجھے جیتا نہیں نا وہ بھیک سے نہیں روسا آج میں تو تمہارا پر زیادتی میں کیسا کر سکتا ہوں کر سکتا بھی کبھی زندگی کے اندر نہیں کرتا کبھی میں اس کے یہ بھی نہیں کرنا چھوٹا موٹا ہوا تھا نہیں دن میں پہلے ہفتے 2008 میں جیتنے کے بعد थोड़ा मोटा हुआ सके भी बाद में जरा हिंदे मंजे हिंद मीडिया मंजे अफसर भी अच्छी जरा उसे सुधार लियो गए वो सुधार लिया कि नहीं सुधार लिया बोलना कि सब खड़े बैठे यहाँ तो क्या ना नहीं सुधार लिया नहीं मैं क्या बात मैं इंसान नहीं मैं तीन साल तक बोलता नहीं मैं पूरी तरीके से बात कर को बोलता नहीं मैं इंसान मेरे से गलतियाँ हो सकती है तुम्हें मेरे भाइया तुम्हें बोलो ये फलानी गलती है सुधार लेको ना अल्लाह के खबर मुझे सुधार लेते मैं इंसान अविनाश इवत्तु ಜನಪ್ರಿಯ ಶಾಸಕರು ಬಿ ಜೆಡ್ ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತರು ಎಲ್ಲ ಸೇರಿ ಎಸ್ ಬಿ ಫಂಕ್ಷನ್ ಹಾಲ್ನಲ್ಲಿ ತಮ್ಮ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಒಂದು ವಿಶೇಷವಾಗಿ ಇವತ್ತು ಅವರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಅವರಿಗೆ ನಮ್ಮ ಸಹಕಾರ ಇದೆ ಅಂತೇಳಿ ಎಸ್ ಡಿ ಪಿ ಐನ ನ್ಯಾಷನಲ್ ಸೆಕ್ರೆಟರಿ ಇಲ್ಲಿದ್ದಾರೆ ಅವರಿಂದ ನಾವು ತಿಳ್ಕೊಳ್ಳೋಣ ಇದು ಏನು ಕಾರ್ಯಕ್ರಮ ಅಂತೇಳಿ ಸರ್ ಮೊದಲನೇದಾಗಿ ಇವತ್ತು ಕಾರ್ಮಿಕರ ದಿನಾಚರಣೆ ಅದರ ಜೊತೆಯಲ್ಲಿ ಮುಸಲ್ಮಾನರ ಶಾಬಾನ್ ದೊಡ್ಡ ಹಬ್ಬ ಅದರ ಪ್ರಯುಕ್ತ ಇವತ್ತು ಒಂದು ವಿಶೇಷ ಎಸ್ ಬಿ ಫಂಕ್ಷನ್ ಅಲ್ಲಿ ಎಸ್ ಡಿ ಪಿ ಐ ಫಂಕ್ಷನ್ ಕೂಡ ಇಟ್ಕೊಂಡಿದ್ರಿ ಏನಿದ್ದು ಕಾರ್ಯಕ್ರಮ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಒಂದು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ್ಯಕ್ಚುಲಿ ನಾವು ಸ್ಟೇಟ್ ಕಮಿಟಿಯಲ್ಲಿ ಲಾಸ್ಟ್ ಇದರಲ್ಲಿ 25 ಕ್ಷೇತ್ರದಲ್ಲಿ ನಾವು ಕಂಟೆಸ್ಟ್ ಮಾಡಿದರು ಈ ಸಾರಿ ನಾವು ಬಿ ಜೆ ಪಿಯನ್ನು ಸೋಲಿಸಬೇಕು ಅದೇ ಕಾರಣದಿಂದ ನಾವು 3 ಸೀಟಲ್ಲಿ ಮಾತ್ರ ನಾವು ಇದು ಕಂಟೆಸ್ಟ್ ಮಾಡ್ತಾ ಇರೋದು ಬೇರೆ ಕ್ಷೇತ್ರದಲ್ಲೆಲ್ಲ ನಾವು ಕೆಲವು ಕಡೆಯಲ್ಲಿ ಸೆಕ್ಯುಲರ್ ಪಾರ್ಟೀಸ್ ವಿನ್ ಆಗ್ತಾ ಇದ್ದಾರೆ ಅಂಥ ಕಡೆ ನಾವು ಅವರನ್ನು ಗೆಲ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ಅದೇ ರೀತಿ ಇಲ್ಲಿ ಚಾಮರಾಜಪೇಟಲ್ಲಿ ಜಮೀರ್ ಸಾಬ್ ಅವರು ತುಂಬ ವರ್ಷದಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಜನಪರವಾಗಿ ತುಂಬ ಕೆಲಸಗಳನ್ನು ತಗೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜಮೀರ್ ಪಾಷಾವನ್ನು ಗೆಲ್ಲಿಸ್ಬೇಕು ಅಂದ್ಬಿಟ್ಟು ನಮ್ಮ ಕಮಿಟಿಯಲ್ಲಿ ತೀರ್ಮಾನ ಕೂಡ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಇವತ್ತು ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ಲೀಡರ್ಸ್ ಅನ್ನು ನಾವು ಸೇರಿಸಿದ್ದೀವಿ ಕೆಲವೆಡೆ ಅವರು ಕೆಲವೆಡೆ ಅಲ್ಲಿ ಕಾರ್ಯಕರ್ತರಿದ್ದಾರೆ ಅವ್ರ ಲೀಡರ್ಸನ್ನು ಇವತ್ತು ನಾವು ಹೇಳಿ ಏನಾದರೂ ಮಾಡಿ ಹೇಗಾದ್ರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಗ್ರಾಸ್ ರೂಟಲ್ಲಿ ಹೋಗಿ ಜಮೀರನನ್ನು ನಾವು ಗೆಲ್ಲಿಸಲೇಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಅದು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಇವತ್ತು ಸೇರಿಸಿರೋದು ರಾಜ್ಯದಲ್ಲಿ ಎಲ್ಲೆಲ್ಲಿ ಕಂಟೆಸ್ಟ್ ಎಸ್ ಡಿ ಪಿ ಮಾಡಿದೆ ರಾಜ್ಯದಲ್ಲಿ ಒಂದು ನರಸಿಂಹರಾಜ ಕ್ಷೇತ್ರ ಮೈಸೂರಲ್ಲಿ ಮತ್ತು ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಹಾಗೆ ಗುಲ್ಬರ್ಗ ನಾರ್ತಲ್ಲಿ ಒಂದು ಕ್ಷೇತ್ರದಲ್ಲಿ ನಾವು ಮೂರು ಕ್ಷೇತ್ರದಲ್ಲಿ ಮಾತ್ರ ಕಂಟೆಸ್ಟ್ ಮಾಡಿದರು ಬೇರೆ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ತದೋ ಅಲ್ಲಲ್ಲಿ ನಾವು ಕಾಂಗ್ರೆಸ್ಗೆ ಗೆಲ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾಕಂದರೆ ಈ ಸತಿ ಸಿದ್ದರಾಮಯ್ಯ ಅವ್ರು ನೋಡಿ ಯಾಕಂದರೆ ಸಿದ್ದರಾಮಯ್ಯ ಒಂದು ಒಳ್ಳೆ ಚೀಫ್ ಮಿನಿಸ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಲ್ಲೂ ಕೂಡ ಮುಸ್ಲಿಮ್ಗೆ ಒಳ್ಳೆ ಇದರಲ್ಲಿ ಮಾಡಿ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಬೇಕು ಅವ್ರ ಪಕ್ಷ ಕೂಡ ಮುಂದೆ ಬರಬೇಕು ಅಂದ್ಬಿಟ್ಟು ನಾವು ಬೇರೆ ಕಡೆ ಎಲ್ಲ ನಾವು ವಿಡ್ರಾ ಕೂಡ ಮಾಡಿದ್ದೀವಿ ಅದೇ ರೀತಿ ನಾವು ಈ ಕ್ಷೇತ್ರದಲ್ಲಿ ಜಮೀರ್ ಅಣ್ಣ ಕ್ಷೇತ್ರದಲ್ಲಿ ನಾವು ಅವ್ರನ್ನ ಗೆಲ್ಲಿಸ್ಬೇಕಂದ್ಬಿಟ್ಟು ನಮ್ಮ ಎಲ್ಲ ಕಾರ್ಯಕರ್ತರು ಕೆಲವೆಡೆ ಡೋರ್ ಟು ಡೋರ್ ಹೋಗಿ ಅವ್ರಿಗೆ ಗೆಲ್ಲಿಸ್ಬೇಕಂದ್ಬಿಟ್ಟು ನಾವು ತೀರ್ಮಾನ ಮಾಡಿ ಅವ್ರು ಗೆಲ್ತಾರೆ ಅವರ ಒಳ್ಳೆ ಜಾಸ್ತಿ ಓಟಲ್ಲಿ ಗೆಲ್ಲಬೇಕಂದ್ಬಿಟ್ಟು ನಾವು ತೀರ್ಮಾನ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಎಷ್ಟು ಅಂತರದಲ್ಲಿ ಜಮೀರ್ ಅಹಮದ್ ಅವ್ರು ಗೆಲ್ಬಹುದು ಇಲ್ಲಿ ಅವ್ರಿಗೆ ಕಾಂಪಿಟೇಷನ್ ಯಾರು ಇಲ್ಲ ಅವರೇ ತುಂಬ ಇದರಲ್ಲಿ ಮುಂದೆ ಬರೋರು ಅವ್ರಿಗೆ ಯಾರು ಕಾಂಪಿಟೇಟರ್ ಯಾರು ಇಲ್ಲ ಅದಕ್ಕೋಸ್ಕರ ನಾವು ಎಷ್ಟು ಅದರಲ್ಲಿ ಹೇಳೋಕ್ಕಾಗಲ್ಲ ತುಂಬ ಜಾಸ್ತಿ ಓಟಿಂದ ಅವ್ರು ಗೆಲ್ತಾರೆ ಜಮೀರ್ ಅಹಮದ್ ಅವ್ರು ಒಂದು ಮಾತು ಹೇಳ್ತಾರೆ ಈಗ ನನ್ನ ಪ್ರತಿಸ್ಪರ್ಧಿಗಳು ನಿಂತಿರೋ ಪಾನಿ ಕಮ್ ಚಾಯ್ ಅಂತ ನನ್ನ ಕಾರ್ಯಕರ್ತರೇ ನನ್ನನ್ನು ಗೆಲ್ಲಿಸ್ಕೊಂಡು ಬರ್ತಾರೆ ನೋಡಿ ಜೆ ಡಿ ಎಸ್ ಅದು ಮಾತಾಡಬೇಕಂದ್ರೆ ಅವ್ರು ಯಾವ ರೀತಿ ಇದ್ದಾರೆ ಅಂದ್ಬಿಟ್ಟು ಗೊತ್ತಿದೆ ಲಾಸ್ಟ್ ಟೈಮ್ 2008 ಅಲ್ಲಿ ಜನರು ಅವರನ್ನು ಬೆಂಬಲಿಸಿ ಇದು ಮಾಡಿದಾಗ ಅವರು ಬಿ ಜೆ ಪಿಯಲ್ಲಿ ಜೊತೆಯಲ್ಲಿ ಕೈ ಸೇರಿಸೋದು ಈಗಲೂ ಕೂಡ ಏನು ಅವ್ರದ್ದು ಗ್ಯಾರಂಟಿ ಇಲ್ಲ ಏನು ಯಾವಾಗ ಹೋಗ್ತಾರೆ ಅಂದ್ಬಿಟ್ಟು ನಾವು ಅದಕ್ಕೋಸ್ಕರ ಆ ಪಕ್ಷಕ್ಕೆ ಏನು ಇದು ಮಾಡ್ತಾ ಇಲ್ಲ ಯಾಕಂದರೆ ಯಾರು ಸೆಕ್ಯುಲರ್ ಪಕ್ಷ ಇದ್ದಾರೆ ಯಾರು ಬಿ ಜೆ ಪಿ ಜೊತೆ ಹೋಗೋದಿಲ್ಲ ಮತ್ತು ಬಿ ಜೆ ಪಿಯನ್ನು ಯಾರು ತಡೀತಾರೆ ಅಂಥ ಪಾರ್ಟಿಗೆ ನಾವು ಸಪೋರ್ಟ್ ಮಾಡೋರು ಅದರಲ್ಲಿ ನೋಡಿದ್ರೆ ಜಮೀರ್ ಸಾಬ್ ಕೂಡ ಅದು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ ಒಂದು ಮಾತು ದೇವೇಗೌಡರು ನಿನ್ನೆ ಹೇಳಿದ್ದಾರೆ ಕಂಟಕೋಶವಾಗಿ ಹೇಳಿದ್ದಾರೆ
ಕುಮಾರ್ ಏನಾದರೂ ಬಿ ಜೆ ಪಿ ಜೊತೆನಲ್ಲಿ ಕೈ ಜೋಡಿಸಿದ್ರೆ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿ ಒಂದು ಕಟ್ಟಪ್ಪಣೆ. ಅದು ಅವ್ರದ್ದು ಪೊಲಿಟಿಕಲ್ ಸ್ಟ್ರಾಟಜಿ ಇರಬೇಕು. ಯಾಕಂದ್ರೆ ಇದೇ ರೀತಿ 2008 ಅಲ್ಲಿ ಮಾಡಿದಾಗ ಇನ್ನು ಮಾಡಿಲ್ಲ, ಈಗೇನು ಮಾಡ್ತಾರೆ ನಮ್ಗೇನು ಗೊತ್ತಿಲ್ಲ. ಅದವ್ರದ್ದು ಅವ್ರದ್ದು ಹೋಮ್ ಪಾಲಿಟಿಕ್ಸ್, ಮನೆ ಪಾಲಿಟಿಕ್ಸ್ ಅದೇನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಜನರು ಅಂತೂ ಈ ಸತ್ಯ ಅವ್ರನ್ನ ನಂಬ್ತಾ ಇಲ್ಲ. ಯಾಕಂದರೆ 2008 ಅಲ್ಲಿ ಏನು ಮಾಡಿದ್ರು ಈಗ ಏನು ಮಾಡೋದಿಲ್ಲ ಅಂದ್ಬಿಟ್ಟು ಏನು ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಯಾರು ನಂಬೋದಿಲ್ಲ ಅಂತ ಇದಕ್ಕೆ ಅವಕಾಶಕ್ಕೆ ತಕ್ಕಂಗೆ ವರ್ತಿಸ್ತಾರೆ ಅಂತ ಹೇಳ್ತೀರ? ಹೌದೌದು, ಅವ್ರಿಗೆ ಅವಕಾಶ ಏನು, ಅವರು ಸೆಲ್ಫ್ ಇದಕ್ಕೆ ಮಾಡ್ತಾ ಇರೋದು, ಅವ್ರೇನು ಜನರಿಗೆ ಒಳ್ಳೇದು ಮಾಡ್ಬೇಕಂದ್ರೆ ಏನು ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಎಷ್ಟು ಸ್ಥಾನಮಾನ ತಗೊಂಡು ಬರ್ಬೋದು ರಾಜ್ಯದಲ್ಲಿ? ಮೆಜಾರಿಟಿ ಅಲ್ಲಿ ಬರ್ಬೋದು ಅಂದ್ಬಿಟ್ಟು ನಮ್ಗೆ ಇದು ಇದು ರಾಷ್ಟ್ರಕ್ಕೊಂದು ದೊಡ್ಡ ಸಂದೇಶ ಆಗ್ಬೋದಾ ಕರ್ನಾಟಕ? ಹೌದು ಹೌದು ಹೌದು. ಎಸ್ ಡಿ ಪಿ ಐ ಬೆಂಬಲದಿಂದ ಇಲ್ಲ, ನಾವು ಎಸ್ ಡಿ ಪಿ ಐ ಎಲ್ಲ ಕಡೆ ತುಂಬಾ ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಅದ್ರಲ್ಲಿ ಮಾತ್ರ ನಾವು ಸಿದ್ದರಾಮಯ್ಯನ ನೋಡಿ ಇದು ಮಾಡ್ತಾ ಇರೋದು. ಹೌದು, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅವರು ಬಡವರು ಅವರು ಮತ್ತೆ ಮುಸ್ಲಿಮ್ಸರು ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗನ್ನು ನಾವು ಬೆಂಬಲಿಸಬೇಕಂದ್ಬಿಟ್ಟು ಮಾಡ್ತಾರೆ. ಅವರು ಕೂಡ ಈ ಕ್ಷೇತ್ರದಲ್ಲಿ ಬಡವ್ರ ಜನರಕ್ಕೆ ಮತ್ತೆ ಎಲ್ಲ ಜನರಕ್ಕೆ, ಎಲ್ಲ ಬರೀ ಮುಸ್ಲಿಂ ಅಂತಿಲ್ಲ, ಎಲ್ಲ ಜನರಕ್ಕೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸವನ್ನು ಮೆಚ್ಚಿ ನಾವು ಅವರನ್ನು ಸಪೋರ್ಟ್ ಮಾಡ್ಬೇಕಂದ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕೊನೆಯದಾಗಿ ಒಂದು ಪ್ರಶ್ನೆ ಹೇಳ್ತಾ ಇದ್ದೀನಿ, ಚಾಮರಾಜಪೇಟೆಯಲ್ಲಿ ನಿನ್ನೆ ಇವತ್ತಿಂದ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇದೆ, ನಿಮಗೂ ಗೊತ್ತಿದೆ? ಹೌದು, ಅದು ಬೆಳವಣಿಗೆ ಬೆಳೀತಾ ಇರ್ಬೋದು, ಅವ್ರದ್ದು ಪರ್ಸನಲ್, ಅದು ನಾವೇನು ಮಾಡಕ್ಕ ಹೇಳಕ್ ಆಗೋದಿಲ್ಲ. ಅದು ನಾವಂತೂ ಈ ಕ್ಷೇತ್ರದಲ್ಲಿ ಇವರನ್ನು ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.